ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಈ ಬಾರಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಕೋಲಾರ ಕ್ಷೇತ್ರದಲ್ಲಿ ನಿಲ್ಲೋದು ಪಕ್ಕಾ ಆದಮೇಲೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲೇ ಇರೋದಕ್ಕೆ ಒಂದು ಮನೆಯ ಅವಶ್ಯಕತೆ ಇದೆ. ಹಾಗಾಗಿ ಕೋಲಾರದಲ್ಲಿಯೇ ಒಂದು ಮನೆ ಫೈನಲ್ ಆಗಿದೆ. ಕಳೆದ 10 ದಿನಗಳಿಂದ ಸಿದ್ದರಾಮಯ್ಯ ವಾಸವಿರಲು ಮನೆಗಾಗಿ ಕಾಂಗ್ರೆಸ್ ನಾಯಕರು ಹುಡುಕಾಟ ನಡೆಸುತ್ತಿದ್ದರು. ಸದ್ಯ ಕೋಲಾರ ನಗರಸಭೆ ವ್ಯಾಪ್ತಿಯ 6ನೇ ವಾರ್ಡ್ನ ಶಂಕರಪ್ಪ ಎಂಬವರ ಮನೆ ಫೈನಲ್ ಆಗಿದ್ದು ವಾಸ್ತು ಪ್ರಕಾರದ ಮನೆಯನ್ನೇ ಹುಡುಕಿದ್ದಾರೆ ಎನ್ನಲಾಗ್ತಿದೆ. ಕೋಲಾರದ ಹೊರವಲಯದ ಕೋಗಿಲಹಳ್ಳಿಯಲ್ಲಿ ಸಿದ್ದರಾಮಯ್ಯಗಾಗಿ ಮನೆ ಹುಡುಕಾಡಲಾಗಿತ್ತು. ಇದು ಕುರುಬರಪೇಟೆ ನಿವಾಸಿ ಶಂಕರಪ್ಪ ಎಂಬುವರಿಗೆ ಸೇರಿರುವ ಮನೆಯಾಗಿದೆ. ಸುಮಾರು 1 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 56 ಅಡಿ ಉದ್ದ 46 ಅಗಲ ವಿಸ್ತೀರ್ಣದ ಮನೆ ಇದಾಗಿದೆ. ಮನೆಯಲ್ಲಿ ವಿಶಾಲವಾದ ಕೋಣೆಗಳು ಇವೆ. ನೆಲಮಹಡಿಯ ಮನೆಯಲ್ಲಿ ಹಾಲ್, ಡೈನಿಂಗ್ ಹಾಲ್ ಜೊತೆಗೆ 2 ಬೆಡ್ರೂಮ್, ದೇವರ ಮನೆ, ಓಪನ್ ಕಿಚನ್ ಇದೆ. ಮನೆಯ ಸುತ್ತಲೂ ಯಾವುದೇ ಮನೆಗಳಿಲ್ಲ. ಯಾವುದೇ ಕಿರಿಕಿರಿ ಇಲ್ಲದೆ ಶಾಂತ ವಾತಾವರಣ ಇರುವ ಸ್ಥಳ ಇದಾಗಿದೆ. ಇನ್ನು ಮನೆಯ ಸುತ್ತಲೂ ತೋಟಗಾರಿಕೆ ಬೆಳೆ ಸಭೆ ಸಮಾರಂಭಕ್ಕೆ ಜಾಗ ಕೂಡ ಇದೆ. ಸಿದ್ದರಾಮಯ್ಯ ಹೇಳಿದಂತೆ ಹೈವೇ ಪಕ್ಕದ ಸರ್ವಿಸ್ ರಸ್ತೆಯಲ್ಲೇ ಮನೆ ಇದ್ದು ವಿಸ್ತಾರವಾದ ತೋಟದ ಮನೆ, ಕಾಂಪೌಂಡ್ ಇರುವ ಮನೆಯಾಗಿದೆ. ಶಂಕರಪ್ಪ ಮನೆಗೆ ಕಾಂಗ್ರೆಸ್ ನಾಯಕರು ಹಾಗೂ ಸಿದ್ದರಾಮಯ್ಯ ಪಿಎ ಪ್ರಭಾಕರ್ ಭೇಟಿ ನೀಡಿ ನೋಡಿಕೊಂಡು ಹೋಗಿದ್ದಾರೆ. ಆದರೆ ಇದುವರೆಗೆ ಮನೆ ಆಯ್ಕೆ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ತಾತ್ಕಾಲಿಕವಾಗಿ ಮನೆಯನ್ನ ಆಯ್ಕೆ ಮಾಡಿರುವ ಕಾಂಗ್ರೆಸ್ ಮುಖಂಡರು ಮನೆಯ ಮಾಲೀಕರಿಗೆ ಖಚಿತವಾಗಿ ಮನೆ ಬೇಕು ಎಂದು ಹೇಳಿಲ್ಲ. ಆದರೂ ಮನೆಯನ್ನು ಬಾಡಿಗೆಗೆ ಕೊಡಲು ಮನೆಯ ಮಾಲೀಕರು ಸಿದ್ಧರಿದ್ದಾರೆ. ಅಲ್ಲದೆ ಭದ್ರತೆ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರಿಗೆ ಈ ಮನೆ ಸೂಕ್ತವಾಗಿದೆ. ಆದರೆ ಅಂತಿಮ ಉತ್ತರ ಸಿದ್ದರಾಮಯ್ಯ ಕಡೆಯಿಂದ ಬರಬೇಕಾಗಿದೆ ಎನ್ನುತ್ತಾರೆ ಮನೆಯ ಮಾಲೀಕರು. ಇನ್ನು ವಿಶೇಷ ಸೌಲಭ್ಯ ಹೊಂದಿರುವ ಮನೆಯನ್ನೇ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯಗಾಗಿ ಹುಡುಕಿದ್ದಾರೆ. ಒಂದು ವೇಳೆ ಇದೇ ಮನೆ ಅಂತಿಮವಾದರೆ ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗೃಹ ಪ್ರವೇಶ ಮಾಡಲಿದ್ದಾರೆ ಎಂದು ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರು ಇಲ್ಲಿ ಚುನಾವಣೆ ನಿಲ್ಲಕ್ಕೋಸ್ಕರ ಮನೆ ಬಾಡಿಗೆ ಕೇಳ್ತಾ ಇದ್ದಾರೆ. ಅವರೆಲ್ಲ ಇಷ್ಟಪಟ್ಟಿದ್ದಾರೆ, ನಾನು ಕೂಡ ತಯಾರಿದ್ದೀನಿ. ಮಾಡಿದ್ದಾರೆ, ಇದನ್ನೇ ಫೈನಲ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಲೀಡರ್ಸ್ ಎಲ್ಲ ಇದನ್ನೇ ಫೈನಲ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಫಸ್ಟ್ MLC ಅನಿಲ್ ಕುಮಾರ್ ಅವರು ಬಂದಿದ್ದರು, ಆಮೇಲೆ ಉಳಿದ ಲೀಡರ್ಸ್ ಎಲ್ಲ ಬಂದು ಹೋಗಿದ್ದಾರೆ. ನಾನು ಇಲ್ಲಿ ಸಲ ಬಂದು ಹೋಗಿದ್ದಾರೆ. ಸಿದ್ದರಾಮಯ್ಯ ಪಿ ಎ ಬಂದು ಅವರು ನೋಡ್ಕೊಂಡು ಹೋಗಿದ್ದಾರೆ. ಏನಂದ್ರೆ ಇನ್ನೂ ಅವರು ಏನೂ ಹೇಳಲಿಲ್ಲ. ಹೌದಾ? ಬೇರೆ ಕಡೆಯಿಂದ ನನಗೆ ಗೊತ್ತಾಯಿತು ಪಿ ಎನ್ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಮತ್ತೆ 3 ಎಕರೆ ಖಾಲಿ ಜಾಗನೂ ಕೊಡ್ತೀವಿ ಪಾರ್ಕಿಂಗ್ಗೆ, ಫಂಕ್ಷನ್ಗೆ, ಎಲೆಕ್ಷನ್ವರೆಗೂ. ಅವರು ಮೊನ್ನೆ ಯಾರೋ ಬಂದವರು ವಾಸ್ತು ಪ್ರಕಾರ ಇದೆ ಅಂತ ಅಂದ್ಕೊಂಡು ಅವರೇ ಹೋಗಿದ್ರು. ನೀವೇನು ಹೇಳಿ? ಒಂದು 3 ಜನ ಬಂದಿದ್ದರು ಮನೆ, ಅವರೇ ಮಾತಾಡ್ಕೊತಾ ಇದ್ರು ವಾಸ್ತು ಇದೆ ಮನೆ ಅಂತ. ನನಗೆ ಕೇಳಿಸ್ತು